ರೋಹಿಣ ಸುಮ್ಮನೆ ದೇಶ ನಾಡು ಅಂತ ನಿನ್ನ ಲೈಫ್ ಫಾಲೋ ಮಾಡಿ ನಮ್ಮ ಕಂಪನಿ ಸರ್ಕಾರಕ್ಕೆ ಸರೆಂಡರ್ ಆಗಿ ಬಿಡು. ಕೆಂಪು ಮೂರ್ತಿಯ ಕುಣ್ಣಿಗಳೇ ಎದುರಾಳಿಯ ಎದುರಲ್ಲಿ ನಿಂತು ಹೋರಾಡುವ ಶಕ್ತಿ ಇಲ್ಲದೆ ಹೇಳಿಗಳಂತೆ ಮೋಸದಿಂದ ಎದ್ದವನ ಕತ್ತು ಕೊಯ್ಯೋ ನಿಮ್ಮಂತ ಸಂಡರಿಗೆ. ಹೇ ಗಂಡನೆ ಗುಂಡಿಗಿರೋ ಗಂಡು ಹುಲಿ, ಈ ರಾಯಣ್ಣನಿಗೆ ಶರಣಾಗತಿ. ನಿನ್ನ ಎದುರಿಗೆ ನಿನ್ನ ಸಾವು ಇದ್ದರೂ ಹೌದೇರಿಯು ನಿನ್ನನ್ನು ನಮ್ಮ ಕಂಪನಿ ಕ್ಷಮಿಸುವುದಿಲ್ಲ. ಧೈರ್ಯ ಶೌರ್ಯ ನಮ್ಮ ರಕ್ತದಲ್ಲಿದೆ, ನಮ್ಮ ಚಚ್ಚದೆ ಕಲಿಗಳ ಬೀಡಿದು ಅಂಜಿಕೆಯನ್ನರಿಯದ ನಾಡಿದು ಮಲತಾಯಿ ಹಾಲು ಕುಡಿದು ನಿಮಗೆಲ್ಲಿಂದ ಬರುತ್ತೆ ನಮ್ಮ ಧೈರ್ಯ? ಸೋಲ್ಜರ್ಸ್ ಹೆಂಗೆ ನನಗೆ ಜೀವ ಭಯ ತೋರಿಸಿ ತಾಯಿ ನಾಡಿಗೆ ಜೀವ ಬಿಡೋದಂದ್ರೆ ನಮಗೆ ವೀರ ಸ್ವರ್ಗ ಪಡೆದಂತೆ, ವೀರ ಮರಣ ಸಿಕ್ಕಂತೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಎಲ್ಲರಿಗೆ ಜೋರಾಗಿ ಚಪ್ಪಲ ಚಪ್ಪಲಿ ಹೊಡೆಯುವ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಮುಂದಿನ ಎರಡು ಮಕ್ಕಳ ಕೊನೆಯ ಎರಡು ಮಕ್ಕಳ ಅನಿಸಿಕೆ, ಅದಕ್ಕೂ ಮುಂಚೆ ಅತಿಥಿಯೊಬ್ಬರ ಅನಿಸಿಕೆ, ಶ್ರೀಯುತ ಶರಣಪ್ಪ ಅಪ್ಪಿಗೇರಿ ಸಾಕಿ ಹೊಸಳ್ಳಿ ಅವರ ಎರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸಂಗಳೂರಾಯಣ ಇಳಿಯ ಕೆಳಗೆ ಶ್ರೀಯುತ ವೀರಭದ್ರಪ್ಪ ವಕೀಲರು ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.